ಸರ್ ಇನ್ನೂ ಬೇರೆ ಯಾವ ಯಾವ ಭಾಗದಲ್ಲೆಲ್ಲ ಸರ್ವಿಸ್ ಮಾಡಿದಿರಾ ಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾಕಂದ್ರೆ ಬೇರೆ ಬೇರೆ ಭಾಗಕ್ಕೆ ಹೋದಾಗ ಒಂದೊಂದ್ ಕಡೆ ಒಂದೊಂದು ಎಕ್ಸ್ಪೀರಿಯನ್ಸ್ ಅನುಭವಗಳು ಬೇರೆ ಇರುತ್ತೆ ಪೀಸ್ ಅಂದ್ರೆ ಫೀಲ್ಡ್ ಆಮೇಲೆ ಸೆಮಿ ಫೀಲ್ಡು ಆಮೇಲೆ ಪೀಸ್ ಬರ್ತೀವಿ ಪೀಸ್ ಬಂದಾಗ ಜಾಮ್ನಗರ್ ಬಂದಿದ್ವಿ ಅಲ್ಲಿಂದ ಮತ್ತೆ ಸ್ವಲ್ಪ ಇದಾದ್ಮೇಲೆ ಎಚ್ ಎನ್ ಬರುತ್ತೆ ಸಿ ಎಚ್ ಎನ್ ಅಲ್ಲಿ ಎಷ್ಟು ಎಚ್ ಎನ್ ಗ್ಲೇಷಿಯರ್ ಅಲ್ಲಿ ಅಲ್ಲಿ ನಾವು ಅಂದ್ರೆ ಮೇಲೆ ಐಆಲ್ ಟಿ ಎಲ್ಲ ಅಲ್ಲಿ ಒಬ್ಬೊಬ್ರಿಗೆ ಆರು ತಿಂಗಳಿರ್ಬೇಕು ಅಂತ ಹೇಳ್ತಾರೆ ಆರ್ ತಿಂಗಳು ನಾವು ಎಂಟು ಒಂಬತ್ತು ತಿಂಗಳಿದ್ ಬಂದ್ವಿ ತಿಂಗಳು ಅಂದ್ರೆ ಅಲ್ಲಿ ಪುನರ್ಜನ್ಮ ಅಂತ ಹೇಳಬಹುದು ಮೈನಸ್ ಜೀರೋ ಡಿಗ್ರಿ ಏನು ತಿನ್ನೋದಕ್ಕಾಗಲ್ಲ ಅಲ್ಲಿ ಈ ಬಾದಾಮಿ ಅಂತೆ ಕ್ಯಾಶಿನ ಬಾದಾಮಿ ಕೊಡ್ತಾರೆ ಏನ್ ಮಾಡೋದು ಅಲ್ಲಿ ನಮ್ಗೆ ಒಂದೇ ಒಂದೇ ಅಂದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾಲ್ ಇದು ಬರ್ತಲ್ಲ ಜ್ಯೂಸ್ ಅದು ಮಾತ್ರ ಚೆನ್ನಾಗಿದೆ ಇದು ಮಾಡಿಕೊಂಡು ಕುಡಿಬಹುದು ಕುಡಿಬಹುದು ಅಷ್ಟೇ ಎಲ್ಲ ತಲೆ ಅಲ್ಲಿ ಅಲ್ಲಿನ ಜೀವನ ಯಾವ ರೀತಿ ಇದೆ ಸರ್ ಅಂದ್ರೆ ಇವಾಗ ಸ್ನಾನ ಮಾಡೋಕೆ ಆಗಲ್ಲ ಫುಲ್ ಮಂಜುಗಡ್ಡೆ ಮಂಜುಗಡ್ಡೆ ನೀರ್ ಕುಡಿಯೋಕು ಕಷ್ಟ ಆಗುತ್ತೆ ಬಿಸಿ ಮಾಡಿದ ಕೂಡ್ಲೇ ಕುಡಿಬೇಕು ಇದು ಆದ್ರೆ ಅಲ್ಲಿ ನಮ್ಗೆ ನೀರ್ ಸಿಗೋದು ಕಷ್ಟ ಹೌದು ಐಸ್ ನೀರ್ ಆಮೇಲೆ ಕಿರೋಸಿನ್ ನಮ್ಗೆ ಆರ್ಮಿ ಇದು ಕಿರೋಸಿನ್ ಸಿಗುತ್ತೆ ಆಮೇಲೆ ಸ್ಟವ್ ಸ್ಟವ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬಿಸಿ 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 ಎಲ್ಲ ಇದು ಇದು ಏನೋ ಬಾಕ್ಸಲ್ಲೇ ಫುಡ್ಡು ಬಾಕ್ಸ್ ಅಂದ್ರೆ ಎಲ್ಲ ನಮ್ಮ ಮೈಸೂರಿಂದ ಬರ್ತವೆ ಮೈಸೂರಲ್ಲಿದೆ ನಮ್ಗೆ ಆರ್ಮಿ ನಾವು ಆವಾಗ ನೋಡ್ತಿದ್ವಿ ನಮ್ಗೆ ಅದು ಗೊತ್ತಿರಲಿಲ್ಲ ಮೈಸೂರಲ್ಲಿ ಅಂತ ಮೈಸೂರು ಇದರಲ್ಲಿ ನಮ್ಮ ಇದು ಏನೋ ಒಂದು ಫ್ರೂಟಿ ಆಗಲಿ ಒಂದು ಸಬ್ಜಿ ಆಗಲಿ ಎಲ್ಲ ಮೈಸೂರಿಂದ ಬರ್ತಾ ಇತ್ತು ಅದನ್ನ ನಾವು ಹೊಡೆದ್ಬಿಟ್ಟು

ಹೋಗ್ಬೇಕಾದ್ರೆ ಇವಾಗ ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಒಬ್ಬರು ಬೇರೆ ಬರ್ತಾರೆ ಅದನ್ನ ನೈಟ್ ಡ್ಯೂಟಿಗೆ ಆ ನೈಟ್ ಈಗ ಸ್ಲೈಡಿಂಗ್ ಆಗುತ್ತೆ ಸ್ಲೈಡಿಂಗ್ ಅಂದರೆ ಐಸು ಹೋಗಿ ನಮ್ಮ ಪೋಸ್ಟಿಗೆ ನಾವು ಹೋದ್ಮೇಲೆ ಅವರು ಹೋಗಿ ಸೇರಿದಾರ ಅಂತ ಹೇಳಿಬಿಟ್ಟು ನಾವು ಇಳಿಬೇಕು ಅಂಥದ್ರಲ್ಲಿ ಒಬ್ಬ ದಸ್ತಿಗಿರಿ ಅಂತಂದಿದ್ರು ಅವರು ಈ ಚಳಿಗೆ ನಾವೆಲ್ಲ ಎಲ್ಲರಿಗೂ ಅಷ್ಟೇ ಈ ಕೈ ಕಾಲು ಮತ್ತು ಇರುತ್ತೆ ಇದೆಯಾ ಅಂತ ಏನು ಗೊತ್ತಾಗಲ್ಲ ಈ ಸೂಜಿನ ಸು ಆ ಇದರಲ್ಲಿ ಐಸ್ ಬಂದ ತಕ್ಷಣ ನಾವೇನು ಮಾಡ್ತೀವಿ ಆ ಸ್ಟವ್ ಇದರಲ್ಲಿ ಬೆಂಕಿಗೆ ಹೆಂಗೆ ಕಾಯಿಸ್ ನಮ್ಗೆ ಒಂಥರ ಇದಾಗುತ್ತೆ ಬಟ್ ಅದು ಮಹಾ ಡೇಂಜರ್ ಅದು ಅದೇ ಸಿಲ್ಪ್ಲಿಂಗ್ ಆಗುತ್ತೆ ಅಂದರೆ ಕಾಯಿ ಇದೆಲ್ಲ ಇದಾಗಿ ಬ್ಲಡ್ ಕ್ಲ್ಯಾಟ್ ಆಗಿಬಿಡ್ತದೆ ಆ ಇದಾದ್ಮೇಲೆ ಆಮೇಲೆ ಇದೆಲ್ಲನೂ ಕಾಲು ಕೈಯೆಲ್ಲ ಕಟ್ ಮಾಡಿದ್ದಾರೆ ತುಂಬಾ ಜನ ಇದಾರೆ ಕಟ್ ಮಾಡಿಸ್ತಾರೆ ನನ್ನ ನನ್ನ ಜೊತೆ ಕಣ್ಣುಗಳು ಮತ್ತೆ ಕಣ್ಣುಗಳು ಕೂಡ ಇದು ಆ ಬಿಸಿಲಿಗೆ ಈ ಒಂಥರ ಐಸ್ ಇದು ಇದಾಗುತ್ತೆ ಅವರ್ಸ್ ಈಗ ಹಾಕಿರ್ಬೇಕು ಗೋಗಲ್ ಕೊಡ್ತಾರೆ ಅದು ತೆಗೆದ್ಬಿಟ್ಟೆ ನೋಡಿದ್ರೆ ಅದೇನೋ ಒಂದು ಸ್ವಲ್ಪ ಹೊಡುತ್ತೆ ಸೊ ಗ್ಲಾಸ್ ಎಲ್ಲ ಹಾಕೊಂಡೇ ಇರಬೇಕು ಅಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಮಲಗುವಾಗಲ್ಲ ಮಲಗುವಾಗ ಆಗ್ಬೇಕಾಗಿದ್ದಿಲ್ಲ ಅಂದ್ರೆ ಒಳಗೆ ನಾವು ಇದರಲ್ಲಿ ಇರ್ತೀವಿ ಐಸ್ ನೋಡಬೇಕಾದ್ರೆ ಆ ಬಿಸಿಲು ಬಂದ ಇದು ನೋಡಿದ್ರೆ ಆಗ ಅಲ್ಲಿ ಇರಲೇಬೇಕು ಅದು ಏನೋ ಒಂಥರ ನಾವು ಇದು ನೋಡಿದ್ರೆ ಹೆಂಗೆ ಇದು ಬರ್ತದೆ ಹೋಗ್ಬಿಡ್ತದೆ ತುಂಬಾ ಜನ ನಮ್ಗೆ ಇದಾರೆ ಅಲ್ಲಿ ಬೆಂಗಳೂರಲ್ಲಿ ಇದಾರೆ ಆತರ ಹೋಗಿರೋದು ಸೊ ಅಂತ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಸೊ ಅಲ್ಲಿ ನಿಂತ್ಕೊಂಡು ಡ್ಯೂಟಿಯನ್ನ ಮಾಡುವಂತ ತುಂಬಾ ಕಷ್ಟ ಸರ್ ಯಾಕಂದ್ರೆ ನೀವಿರುವಾಗ ಎಷ್ಟು ಡಿಗ್ರಿ ಇತ್ತಲ್ಲಿ

ಅಂದರೆ ಸ್ಲೈಡಿಂಗಲ್ಲಿ ಅಂದರೆ ಡ್ಯೂಟಿ ಚೇಂಜ್ ಮಾಡಬೇಕಾದ್ರೆ ಬಾನಾ ಪಿಕೆಟ್ಟು ಅಲ್ಲಿ ಮೇಲೆ ಹೋಗ್ಬೇಕಾದ್ರೆ ಈ ಸ್ಲೈಡಿಂಗ್ ಬರುತ್ತೆ ಆವಾಗ ಅವರು ಹೋಗಿ ಪಿಕೆಟ್ಗೆ ಸೇರಿದಾರಾ ಇಲ್ಲ ಅಂತಂದ್ಬಿಟ್ಟು ನಾವು ನೋಡ್ಕೊಂಡು ಆಮೇಲೆ ಹೋಗಿ ರಿಪೋರ್ಟ್ ಕೊಡಬೇಕು ಅದರಲ್ಲಿ ಒಬ್ಬರು ಇನ್ಚಾರ್ಜ್ ಇದ್ದವರು ಹೋಗಿ ಅವರು ಚಳಿಗೆ ಇದಕ್ಕಾಗಿ ಹೋಗಿ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು ಬಟ್ ಅವರು ಅವರು ಹೋಗಿರಲಿಲ್ಲ ಅವರು ಸ್ಲೈಡಿಂಗಾಗಿ ಹೋಗ್ಬಿಟ್ಟಿದ್ರು ಸ್ಲೈಡಿಂಗ್ ಹೋಗ್ಬಿಟ್ಟು ಕೆಳಗೆ ಹೋಗಿ ಅವರು ಐಸಲ್ಲಿ ಇದರೊಳಗೆ ಆಗ್ಬಿಟ್ಟಿದ್ರು ಸಿಗ್ಲೇ ಇಲ್ಲ ಸಿಗ್ಲಿಗೆ ಫಸ್ಟ್ ನಮ್ಗೆ ಗೊತ್ತಾಗ್ಬಿಟ್ಟಿದ್ರೆ ಹೋಗಿ ನೋಡಿ ತೆಗಿಬೋದಾಯ್ತು ಇವ್ರು ಹೋದ್ಮೇಲೆ ಒಂದು ಇವರು ಹೋಗ್ಬಿಟ್ಟಿದ್ದಾರೆ ಇವರು ಪಿಕ್ಅಟ್ ಹೋಗಿದ್ದಾರೆ ಡ್ಯೂಟಿ ನೋಡ್ತಾರೆ ಬೆಳಗ್ಗೆ ಹೋಗಿಲ್ಲ ಇಲ್ಲ ಹುಡ್ಕಕ್ಕೆ ಹೋಗಿಲ್ಲ ಬೆಳಗ್ಗೆ ನೋಡೋದನ್ನು ಅವರು ಅಲ್ಲಿಂದ ಕಮ್ಯುನಿಕೇಶನ್ ಇರುತ್ತೆ ಮಾತಾಡ್ಲಿಲ್ಲ ಇಲ್ಲ ಆವಾಗ ಅವರು ಕೇಳಿದ್ರು ಇಲ್ಲಿ ಎಲ್ಲಿ ಅಂತನ್ಬಿಟ್ಟು ಆಮೇಲೆ ಅವರು ಕೇಳಿದ್ರು ಅಲ್ಲಿ ಇನ್ಚಾರ್ಜ್ ಅವ್ರನ್ನ ಹೋಗಿದ್ದಾರೆ ಸರ್ ಅದಕ್ಕೆ ನಾವು ಬಂದ್ವಿ ನಾವು ಹಾಗೆ ಅಂತ ಹೇಳಿದ್ರು ಅವ್ರು ಹೋಗ್ಲೇ ಇಲ್ಲ ಅಲ್ಲಿ ಸ್ಲೈಡಿಂಗ್ ಆ ಅವ್ರನ್ನ ಅಲ್ಲಿಂದ ಮಾಡಿ ಕೋಸ್ಟ್ ಮಾರ್ಸ್ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಆತರ ಒಂದು ಎಂಟು ಜನ ಹೋಗ್ಬಿಟ್ರು ಸೊ ಅಂದ್ರೆ ಅಲ್ಲಿ ಅಲ್ಲಿ ಇರೋದೇ ನೀವು ಹೇಳಿದಾಗೆ ತುಂಬಾ ದೊಡ್ಡ ಚಾಲೆಂಜಿಂಗು ಸೊ ಮರುಜನ್ಮ ಪಡೆದಾಗೆ ಬರ್ಬೇಕಂದ್ರೆ ಯುದ್ಧ ಮಾಡಿಯೇ ಸಾಯ್ಬೇಕಂತ ಏನಿಲ್ಲ ಏನಿಲ್ಲ ಅಯ್ಯೋ ಯುದ್ಧ ಮಾಡಬಹುದು ಅಲ್ಲಿರೋದಿಂತ ಕಷ್ಟ ಐಸಲ್ಲಿ ಕಾಲು ಕೈ ಇದೆಯಾ ಮೂಗು ಇದೆಯಾ ಈ ಈ ಮೂಗು ಇದ್ರು ಕೂಡ ಏನು ಗೊತ್ತಾಗಲ್ಲ ಒಬ್ಬೊಬ್ರು ಅಲ್ಲಿ ಆರು ತಿಂಗಳು ಇರ್ಬೇಕಂತ ನಾವು ಎಂಟು ತಿಂಗಳಿದ್ ಬಂದ್ವಿ ಅಲ್ಲಿ ಆಯ್ತು ಲಾಸ್ಟ್ ಅಲ್ಲಿ ಡೋಗ್ರಾ ರೆಜಿಮೆಂಟ್ ನಮ್ಮನ್ನು ಚೇಂಜ್ ಮಾಡೋಕೆ ಡೋಗ್ರಾ ಅರೇಂಜ್ಮೆಂಟ್ ಬಂತು ಡೋಗ್ರಾ ಅವರು ಅಲ್ಲಿರೋರೆ ಬಟ್ ಅವರು ಹೋಗಿ ಅಲ್ಲಿ ಎಲ್ಲ ಇದಾಗಿ ಅವರು ಪಾಕಿಸ್ತಾನದವರೆಲ್ಲ ನಮ್ಮ ಇದನ್ನು ಇಟ್ಕೊಂಡ್ಬಿಟ್ಟಿದ್ರು ಮತ್ತೆ ನಮ್ಮ ಕೆಳಗೆ ಬಂದ್ಮೇಲೆ ನಾವೇನು ಅವ್ರಿಗೆ ಹೇಳಿದ್ದಾರೆ ಈ ಥರ ನಮಗೆ ಈ ಚಾರ್ಜ್ ಇನ್ಚಾರ್ಜು ಚಾರ್ಜ್ ಸರಿಯಾಗಿ ಕೊಡಲಿಲ್ಲ ಅಂತಂದ್ಬಿಟ್ಟು ಆಮೇಲೆ ಏನು ಮಾಡಿದ್ರು ನಮಗೆ ಥರ್ಡ್ ಮೆಡ್ರಾಸ್ ಅದು ನಾವು ಥರ್ಡ್ ಮಡ್ರಾಸ್ ಮೆಡ್ರಾಸ್ ರೆಜುಮೆಂಟ್ ಅಂದರೆ ಸಿ ಎಚ್ ಎನ್ ಗ್ಲೇಷಿಯರ್ ಸೈಡಲ್ಲಿ ಅಲ್ಲಿ ಇರೋದೇ ಕಷ್ಟ ನಾವು ಇದು ಏನು ಈ ಹೀಟ್ ಬಿಸಿಲು ಫಸ್ಟ್ ಇಂಡಿಯನ್ ಆರ್ಮಿ ಮೆಡ್ರಾಸ್ ರೆಜಿಮೆಂಟ್ ಫಸ್ಟ್ ಸಿ ಎಚ್ ಎನ್ ಗ್ಲೇಸಿಯರ್ ಹೋಗಿದೆ ನಮ್ಗೆ ಥರ್ಡ್ ಮೆಡ್ರಾಸ್ ಫಸ್ಟ್ ಹೋಗಿದೆ ಅವಾಗ ಹೇಳ್ಬಿಟ್ರು ಸಿ ಎಚ್ ಎನ್ ಗ್ಲೇಸಿಯರ್ ಹೋಗ್ತಾ ಇದಾರೆ ಇಲ್ಲಿ ನಮ್ಮ ಸೌತ್ ಅವ್ರಿಗೆ ತುಂಬಾ ಕಷ್ಟ ಇದೆ ಅಲ್ಲಿ ಸರ್ವಿಸ್ ಮಾಡೋದಾಗಿ ಅಂತ ಅಂಥದ್ದು ನಮ್ಮ ಇದರಲ್ಲಿ ಚೆನ್ನಾಗಿ ಮಾಡ್ಬಿಟ್ಟೆ ಬಂದ್ವಿ ಎಲ್ಲರಿಗೂ ತುಂಬಾ ಹೆಮ್ಮೆ ಆಯ್ತು ಮೆಡ್ರಾಸ್ ರೆಜಿಮೆಂಟ್ ಜಾಕೆ ಸಿ ಎಚ್ ಎನ್ ಗ್ಲೇಷಿಯರ್ಕೆ ಅಂತ ಮತ್ತೆ ನಾವು ಕೆಳಗೆ ಬಂದ್ವಿ ಡೋಗ್ರಾ ರೆಜಿಮೆಂಟ್ ಹೋಯ್ತು ಅವರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಸೈಡ್ ಇರೋರು ಡೋಗ್ರ ಅವ್ರು ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಆಮೇಲೆ ನಮ್ಮ ಯೂನಿಟ್ ಏನ್ ಮಾಡಿದ್ರು ಮತ್ತೆ ಗೋ ಮತ್ತೆ ಹೋಗಿ ಅವ್ರನ್ನೆಲ್ಲ ಮಾಡಿ ಹಿಂದಿಕ್ಕೆ ಮಾಡಿ ಕೊಟ್ಬಿಟ್ಟು ಮತ್ತೆ ಬಂದ್ವಿ ಅವಾಗ ಹೇಳಿ ತುಂಬಾ ಒಳ್ಳೆ ಅದಕ್ಕೆ ನಮಗೆ ನಮ್ಮ ಯೂನಿಟ್ಗೆ ತಗಡ ಥರ್ಡ್ ಅಂತ ಹೆಸರು ಬಂದಿದೆ ತಗಡ ಮೆಡ್ರಾಸ್ ಅಲ್ಲ ಯಾವಾಗೂ ನಮ್ಗೆ ಥರ್ಡ್ ಅಂತ ಇದಕ್ಕೆ ಸೊ ನಿಜವಾಗ್ಲೂ ಅದೇ ನಾವು ಅವಾಗಲೇ ಮಾತಾಡ್ತಿದ್ದ ಹಾಗೆ ಮೆಡ್ರಾಸ್ ರೆಜಿಮೆಂಟ್ರಿ ಅಂತ ಹೇಳಿದ್ರೆ ಅಷ್ಟೊಂದು ಸೊ ಟ್ರೈನಿಂಗು ಹಾಗೆ ಇರುತ್ತೆ ಅಲ್ಲಿ ಆ ಯೂನಿಟ್ ಇರೋರು ಕೂಡ ಅಷ್ಟೇ ಅಷ್ಟು ಎಲ್ಲರಿಗೂ ಅಷ್ಟೇ ಆ ರೋಷ ನಮಗೆ ನಮ್ಮ ಯೂನಿಟ್ ಅಲ್ಲ ಯಾರೇ ಆಗ್ಲಿಲ್ಲ ಅಲ್ಲಿರೋರಿಗೆ ಆ ರೋಷ ಅನ್ನೋದು ಗ್ಯಾರಂಟಿ ಬರುತ್ತದೆ ನಮ್ಗೆ ಅವ್ರು ಯಾರು ನಮ್ಮ ಇಲ್ಲಿ ಯಾರು ಇರಲ್ಲ ನಮ್ಗೆ ದುಶ್ಮನ್ ಯಾರು ಅಂತಂದ್ರೆ ಪಾಕಿಸ್ತಾನ ಚೈನಾ ಪಾಕಿಸ್ತಾನ ಅದೇ ಸರಿ ಮನ್ಸಲ್ಲಿ ನಿಮ್ಗೆ ಎಷ್ಟು ದೇಶಭಕ್ತಿ ಇರುತ್ತೋ ಅವ್ರನ್ನ ನೋಡಿದ್ರೆ ಅಷ್ಟೇ ಕೋಪ ಅಲ್ವಾ ಬರೇ ಬರುತ್ತೆ ಸರ್ ಅದ್ರ ನಂತರ ಎಲ್ಲಿ ಪೋಸ್ಟಿಂಗ್ ಮಾಡಿ ಆದ್ಮೇಲೆ ಮತ್ತೆ ನಾವು ಡೆಹ್ರಾಡೋನ್ ಬಂದ್ವಿ ಡೆಹ್ರಾಡೋನ್ ಬಂದು ಲಾಸ್ಟ್ ಆಗ ಇದರಲ್ಲಿ ಏನು ಸ್ವಲ್ಪ ಅಲ್ಲೇ ಇದ್ವಿ ಸ್ವಲ್ಪ ದಿವಸ ಇದ್ವಿ ಆಮೇಲೆ ಈ ಖಾಲಿಸ್ತಾನ್ ಇದಾಯ್ತು ಆವಾಗ ನಮಗೆ ಪಂಜಾಬ್ ಕಳಿಸಿದ್ರು ಮೆಹತಾ ಚೌಕಿ ಮೆಹತಾ ಚೌಕ್ ಹೋದ್ವಿ ಅಲ್ಲಿ ಅವಾಗ ನನಗೆ ಮೆಹಾ ಚೌಕ್ ಹೋದಾಗ ನನಗೆ ಅದು ಹದಿನಾಲ್ಕು ಹದಿನಾಲ್ಕು ಹದಿನೈದು ವರ್ಷ ಹತ್ತತ್ರ ಆಗಿತ್ತು ಹದಿನಾಲ್ಕು ಹದಿನಾಲ್ಕುವರೆ ಆಗಿತ್ತು ಅವರೆ ಆಗಿತ್ತು ಸ್ಪೋರ್ಟ್ಸಲ್ಲಿ ಇದ್ವಿ ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ನನಗೆ ಡಿಸ್ಚಾರ್ಜ್ ಇದೆಲ್ಲ ಸ್ಯಾಂಕ್ಷನ್ ಆಯಿತು ಆವಾಗ ನಾವು ಮೆಹಾ ಚೌಕ್ ಬಂದ್ವಿ ಮೆಹತಾ ಚೌಕ್ ಬರಬೇಕಾದ್ರೆ ನನಗೆ ಅವಲ್ದಾರಲ್ಲ ಅವು ಪ್ಲಟನು ಇನ್ಚಾರ್ಜ್ ಎಲ್ಲ ಕೊಟ್ಟರು ಪ್ಲಟ ಇನ್ಚಾರ್ಜ್ ಇದ್ವಿ ಇರಬೇಕಾದ್ರೆ ಅಲ್ಲಿ ಒಂದು ದಿವಸ ರೆಕ್ಕಿಗೆ ಹೋದ್ವಿ ರೆಕ್ಕಿ ಹೋದನು ಒಂದು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆ ಇರ್ಬೋದು ಹನ್ನೊಂದು ಗಂಟೆ ಇರ್ಬೋದು ಆ ಟೈಮಲ್ಲಿ ಒಂದು ಟ್ಯಾಕ್ಟ್ರ್ ಬಂತು ಟ್ಯಾಕ್ಟ್ರ್ ಬಂದರೆ ಅದು ಟೆರರಿಸ್ಟ್ ಅದ್ರಲ್ಲಿ ಆ ಒಳಗೆ ಏನೋ ಒಳಗೆ ಟೈಲರ್ ಇರುತ್ತಲ್ಲ ಅದರೊಳಗೆ ಎರಡು ಒಂದು ಇದು ಇದ್ಮಾಡಿದರೆ ಒಳಗೆಲ್ಲ ರೈಫಲ್ಲು ಮತ್ತು ಗ್ರಿನೇಡು ಅದು ಎಲ್ಲ ಇದೆ ಹಾಂ ನಮ್ಗೆ ಅದು ಗೊತ್ತಿಲ್ಲ ಅಲ್ಲಿಗೂ ನಮ್ಮ ವಾಸು ಅಂತಂದ್ಬಿಟ್ಟು ಅವರು ಇದ್ದಾರೆ ಅವರು ಅವರು ಆದ್ರೆ ವಾಸು ಹೆಸರು ನಮ್ಮ ಸೌತ್ ಹೆಸರು ಆದ್ರಿಗೆ ಅವರು ಪಂಜಾಬಿಯಲ್ಲಿ ಇದ್ರೆ ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ ನೀನು ಎಲ್ಲಿಂದ ಬಂದೆ ಎಲ್ಲಿಂದ ಬರೋದನ್ನು ಹೇಳ್ತಾನೆ ಒಂದು ಹತ್ತು ಒಂದು ಮೂವತ್ತೈದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅವ್ನು ಬಿಟ್ಟು ಇಷ್ಟವಾಗಿ ಎಷ್ಟು ಎಷ್ಟೊತ್ತಾಯ್ತು ಬಿಟ್ಟು ಅಂತಂದರೆ ಒಂದೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆಮೇಲೆ ಇಲ್ಲಿ ಅಂತ ಹೇಳ್ತಾ ಇಷ್ಟು ಕಿಲೋಮೀಟ್ರ್ ಇಷ್ಟು ಬೇಗ ಹೆಂಗೆ ನೀನು ಹಾಗೆ ಅಂತ ಕೇಳೋದ ಅವನ್ನ ಪಂಜಾಬಿಯಲ್ಲೇ ಕೇಳ್ತಾಯಿದ್ರು ಅವ್ರು ಹೇಳಿಲ್ಲ ಅವ್ನು ಡೌಟ್ ಬಂದ್ಬಿಟ್ಟು ಏನು ಮಾಡಿದ್ರು ಮೇತಾ ಚೌಕಲ್ಲಿ ಇದರಲ್ಲಿ ಇದು ಕೊಟ್ಟರು ಏನೋ ಪೊಲೀಸಿಗೆ ಟ್ಯಾಕ್ಟರ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದರು ನಿಲ್ಲಿಸ್ಬಿಟ್ಟು ಆಮೇಲೆ ಅವ್ರು ಬಂದ ಅದರಲ್ಲಿ ಇರೋದ ಅವ್ರಿಗೆ ಗೊತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನು ಆರ್ಮಿ ಆರ್ಮಿ ಅವ್ರು ಕೊಟ್ಟಿದ್ದಾರೆ ಇದನ್ನು ಬಿಡಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಅಲ್ಲಿ ಅಂದರೆ ಕಾಂಪೌಂಡ್ ಹೊರ್ಗಡೆ ನಿಲ್ಸಿದ್ರು ಇದನ್ನು ಬಂದು ಆವಾಗ ಅವಾಗ ಅವ್ರು ಇದನ್ನ ನೋಡೋದನ್ನು ಅವ್ರು ಡೌಟ್ ಬಂದ್ಬಿಟ್ಟು ಅದನ್ನು ಒಳಗೆ ಇಟ್ಟಿದ್ದಾರೆ ಟ್ಯಾಕ್ಟ್ರನ್ನ ಒಳಗೆ ಪಾರ್ಕ್ ಮಾಡಿದ್ರು ಆಮೇಲೆ ನೆಕ್ಸ್ಟ್ ಡೇ ಇದನ್ನು ನೋಡಿದವರು ಇವರೆಲ್ಲ ಬಂದು ಅಬ್ಸರ್ವ್ ಮಾಡಿದ್ದಾರೆ ಎಷ್ಟು ಜನ ಇರ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಅವರು ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಅವರು ಎಲ್ಲೋ ಹೋಗಿದ್ದಾರೆ ಅವರು ಅದ್ರಾಗ ಒಬ್ಬನು ಬಂದು ಕೇಳಿದ್ದಾನೆ ಈ ಟ್ಯಾಕ್ಟ್ರ್ ಅಮರೇ ನಮ್ಮದಿದು ಟ್ಯಾಕ್ಟ್ರನ್ನ ಇದನ್ನು ಕೊಟ್ಬಿಡಿ ಹಾಗೆ ಅಂತೇಳಿದ್ರೆ ನಿಮ್ಮ ಇವರು ಇಲ್ಲಿ ಇನ್ಚಾರ್ಜ್ ಅವ್ರ ಹೆಸರೇ ಅವ್ರು ಗೊತ್ತೇ ಇನ್ಚಾರ್ಜ್ ಹೇಳಿದ್ದಾರೆ ಇನ್ಚಾರ್ಜ್ ಎಲ್ಲಿದ್ದಾರೆ ಅಂತ ಅವ್ನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇವರೆಲ್ಲ ಇದು ಮಾಡಿ ಅದಕ್ಕೆ ಅವರು ಹೇಳಲಿಲ್ಲ ಇನ್ಚಾರ್ಜ್ ಎಲ್ಲಿದ್ದಾರೆ ಅಂತ ಅವಾಗ ಇವ್ರಿಗೆ ಡೌಟ್ ಆಗಿದೆ ಈ ಇನ್ ಇಲ್ಲಿರೋ ನಾವು ನಿಲ್ ಹೋಗಿದ್ರೆ ಇವ್ರಿಗೆ ಹೆಂಗೆ ಹೇಳಿದ್ರು ಹಾಗೆ ಅಂತ ಅನ್ಬಿಟ್ಟು ಆವಾಗ ನಾವು ರೆಕ್ಕಿ ಹೋಗಿದ್ವಿ ಆವಾಗ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಯಾರು ಬಂದಿದ್ದಾರೆ ಆಮೇಲೆ ನಾವು ಅಲ್ಲಿರೋದನ್ನು ಈ ತರ ಮೆಸೇಜ್ ಬಂತೇವೋ ಈ ತರ ಪೊಲೀಸ್ ಅಟಾಕ್ ಕರ್ರೆ ಈ ತರ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡ್ತಾ ಇದಾರೆ ಅದಕ್ಕೆ ನೀವೆಲ್ಲಾನು ಹೋಗಿ ರೆಕ್ಕಿರೋದನ್ನ ನಮ್ಮ ಸೆಂಟರ್ ನಮ್ಮ ಸೇವೆಯಿಂದ ಇದು ಬಂತು ನೀವು ಫಸ್ಟ್ ಅಲ್ಲಿಗೆ ಹೋಗಿ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಒತ್ತತ್ರ ಹೋಗ್ತಾ ಇದ್ವಿ ಅವರು ಒಂದು ಹತ್ತು ಜನ ಬಂದಿದ್ದಾರೆ ಹೋಗೋದಕ್ಕೆ ಅಷ್ಟೊತ್ತು ನಾವು ಹೋಗೋದನ್ನು ನಮಗೆ ಎಲ್ಲರಿಗೂ ಫೈರಿಂಗ್ ನಡೀತಾ ಇತ್ತು ಎಲ್ಲರೂ ಅವ್ರು ನಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಯಾರು ಹಿಂಗೆ ಹೋಗ್ಬೇಕು ಡೈರೆಕ್ಟ್ ಹಿಂಗೆ ಹೋಗೋದಿಲ್ಲ ಹೇಗೆ ಹೇಗೆ ಹೋಗ್ಬೇಕು ಈ ಆತರ ಹೋಗ್ತಲ್ಲ ಹೋಗಿ ಎಲ್ಲಾನು

ಆ ಥರ ಆ ಥರ ಹೋಗಿ ಒಬ್ಬೊಬ್ಬರು ನಮ್ಗೆ ಹೇಳಿದರು ಫಸ್ಟ್ ಹೆಂಗೆ ಹೋಗಿ ಅಟ್ಯಾಕ್ ಹೋಗ್ಬೇಕು ಹೆಂಗೆ ಹೋಗಿ ಅವ್ರದು ಸ್ಟೇಷನ್ ಒಳಕ್ಕೆ ಹೆಂಗೆ ಹೋಗ್ಬೇಕು ಹಾಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಹೋಗಿ ಎಲ್ಲ ಹೋಗಿ ಸ್ಟೇಷನ್ಗೆ ಯಾರಿಗೂ ಆಗೋಲ್ಲ ಅದರಲ್ಲಿ ಮಾತ್ರ ಫೈರಿಂಗ್ ನಡೆತು ಅದರಲ್ಲಿ ಒಬ್ಬೇ ಒಬ್ಬ ಪಾಪ ಅಂದರೆ ಈ ಇವರು ಇರ್ತಾರಲ್ಲ ಯಾರು ಈ ನೇಪಾಳಿ ಒಂಥರ ನೈಟ್ ಡ್ಯೂಟಿ ಮಾಡ್ತಾರಲ್ಲ ವಿಜಿಲ್ ಹಾಕೊಂಡ್ಬರ್ತಾರ ಗೂರ್ಖಾಗಳು ಅವನಿಗೆ ಗೊತ್ತಿಲ್ಲದ ಬಂದ್ಬಿಟ್ಟಿದಾನೆ ಅವನಿಗೆ ಗುರ್ಕ ಅವನ್ನ ನಾವು ಅವನ್ನೇ ನೋಡಿದ್ದು ಅವನಿಗೆ ಫೈರ್ ಮಾಡಿದ್ರು ಯಾರೋ ಟೆರರಿಸ್ಟ್ ಅಂತ ಅವ್ನು ನೋಡಿದ್ರೆ ಒಂದು ಫುಲ್ ಬಾಡಿ ಎಲ್ಲ ಬರೀರೋಂಡೆ ಬೆಳಿಗ್ಗೆ ಹೋಗಿ ನೋಡಿದ್ರೆ ಎಲ್ಲ ಚಿಂದಿ ಚಿಂದಿ ಆಗಿಬಿಟ್ಟಿದೆ ಅದೊಂದು ಅದೊಂದು ಗಂಡಾರ ನೋಡಿದವ್ರು ಇದನ್ನ ನೋಡಿದ್ರೆ ಆಮೇಲೆ ಹೋಗಿ ಟ್ರ್ಯಾಕ್ಟರ್ ಹೋಗಿ ನೋಡಿದ್ರೆ ಅವನು ಡ್ಯೂಟಿ ಇದ್ನಲ್ಲ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಆವಾಗ ಒಂದು ಹೋಲ್ ಇದೆ ಅದನ್ನು ನೋಡೋದನ್ನು

ಸಿಕ್ಕರಿದ್ರಲ್ಲ ಅವರು ಎಲ್ಲ ಒಂದೇ ತರ ಇರ್ತಾ ಇದ್ರು ನಮ್ಗೆ ಯಾರು ಟೆರಿಸ್ಟ್ ಯಾರು ಇವರು ಒಳಗೆ ಒಂದು ಇದಾಕಿರ್ತಾರೆ ಹಿಂಗಿರ್ತಾರೆ ಏನು ಅಕಸ್ಮಾತ್ ಅಂದ್ರೆ ಡ್ರ ಅಂತ ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾರೆ ಆ ತರ ಅವರು ಸೊ ಅದಕ್ಕೆ ಪ್ರತಿ ಒಂದು ಮೂಮೆಂಟ್ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನೀವು ಒಂಥರ ಅಲರ್ಟ್ ಆಗಿ ಇರಬೇಕಾಗುತ್ತೆ ಇವಾಗ ಒಂದು ಪೋಸ್ಟ್ ಇದೆ ಇದೇ ಒಂದು ಪೋಸ್ಟ್ ಇವಾಗ ನಮ್ಮ ರೋಡ್ ಮೇನ್ ರೋಡ್ ಇರುತ್ತೆ ಅವ್ ನಾವು ಸ್ವಲ್ಪ ಏ ಡೈಲಿ ಕಾರಲ್ಲಿ ಒಂದು ಹತ್ತು ಸಾರಿ ಇಪ್ಪತ್ತು ಸಾರಿ ಓಡಾಡ್ತಾ ಇರ್ತಾರೆ ನಾವು ಏ ಯಾವಾಗ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಅಂತ ಅನ್ಬಿಟ್ಟು ನಾವೇನೋ ಸ್ವಲ್ಪ ಅವನು ನೋಡೋದು ಏನೋ ಸ್ವಲ್ಪ ಇದಾದ್ರೆ ಟಕ್ಕೊಂದು ಆ ತರ ಅದೇ ಸೊ ಆ ತರ ಸಿಚುವೇಶನ್ ಅಲ್ಲೂ ಕೂಡ ಅಲರ್ಟ್ ಆಗಿರ್ಬೇಕಾಗುತ್ತೆ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಅನುಮಾನದಿಂದಲೇ ನೋಡಬೇಕಾದಂತ ಪರಿಸ್ಥಿತಿ ಎಲ್ಲಾರು ಅನುಮಾನದಿಂದ ನೋಡ್ಬೇಕು ಇವಾಗ ನಾನು ನಮ್ಮವರು ಅಂತ ಅನ್ಬಿಟ್ಟು ಯಾರು ನೋಡೋದಕ್ಕೂ ಆಗಲ್ಲ ಇವಾಗ ಇಂದಿರಾ ಗಾಂಧಿ ನೋಡಿ ಅವಾಗ ಅವರು ಅವರು ಬಾಡಿ ಗಾಡಿಗಳೇ ಹೊಡೆದ್ರು ಅವರು ಯಾಕೆ ನಂಗೆ ನಂಬ್ತೀರಾ ಅಲ್ವಾ ಅವ್ರು ಇಂದಿರಾ ಗಾಂಧಿ ಹೇಳಿದ್ರು ಹನ್ನೆರಡು ವರ್ಷ ನಮ್ಮ ಹತ್ರ ಇರೋ ಅವ್ರೇನು ಮಾಡಲ್ಲ ಮಾಡಲ್ಲ ಅಂತ ಸೊ ಶತ್ರುಗಳು ಸುತ್ತಮುತ್ತ ಎಲ್ಲಿರ್ತಾರಂತಾನೆ ಗೊತ್ತಾಗಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಇತ್ತು ಸರ್ ಡ್ಯೂಟಿ ನಿಮ್ಮದು ಆಮೇಲೆ ಅಲ್ಲಿಂದ ಅಷ್ಟೊತ್ತಿಗೆ ನಾವು ಅದೇ ಲಾಸ್ಟ್ ಮೇತಾ ಚೌಕ್ ಮೇತಾ ಚೌಕದಿಂದ ಅಂಬಾಲ ಬಂದ್ವಿ ಅದೇ ಇದೇ ಇದಕ್ಕೆ ಅಲ್ಲಿಂದ ನಂಗೆ ಸ್ಯಾಂಕ್ಷನ್ ಆಯಿತು ನಾನು ಅಲ್ಲಿಂದ ಸೊ ರಿಟೈರ್ಮೆಂಟ್ ಆದ ನಂತರ ಏನು ಮಾಡ್ತೀರಾ ಸರ್ವಿಸ್ ಬಂದು ಸೊ ರಿಟೈರ್ಡ್ ಆಗಿ

ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವಾಗ ತುಂಬ ಜನ ಎಲ್ಲರಿಗೂ ಅಷ್ಟೇ ಈಗ ಈಗ ಬರೋ ಆರ್ಮಿ ರಿಟೈರ್ಡಾಗಿ ಬರೋರಿಗೆ ಕೆಲವ್ ಜಾಬ್ಗಳು ಸಿಗ್ತಾ ಇದೆ ನಾವು ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಫೋಟಾಗ್ ಎಲ್ಲ ಕೊಡ್ತಾ ಇದ್ದಾರೆ ಬಟ್ ಇವಾಗೆಲ್ಲ ಆರ್ಮಿ ಅವರಿಗೆಲ್ಲ ತುಂಬಾ ಚೆನ್ನಾಗಿದೆ ಆರ್ಮಿ ಅವರು ಇವಾಗ ಅವ್ರಿ ಆರ್ಮಿ ಅವ್ರು ಚೆನ್ನಾಗಿ ಜೀವನ ಮಾಡಬಹುದು ಅಷ್ಟು ನಮಗೆ ನಮ್ಗೆ ಮ್ಯಾನಿಗೆ ಅಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಅವ್ನು ಚೆನ್ನಾಗಿ ಒಳ್ಳೆ ಇದ್ರಾಗಿದ್ರೆ ಆರ್ಮಿ ಅವರು ಇವಾಗ ತುಂಬಾ ಚೆನ್ನಾಗಿ ಜೀವನ ಮಾಡಬಹುದು ಖಂಡಿತ ಸರಿ ಯಾಕಂದ್ರೆ ಇಂಥ ಒಳ್ಳೆ ಫೆಸಿಲಿಟಿಗಳು ಕೊಟ್ಟಾಗಲೇ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಆರ್ಮಿ ಈಗ ಯೋಧರು ಏನ್ ಚೆನ್ನಾಗಿರ್ತಾರೆ ಸೊ ಅವ್ರಿಗೆ ಏನ್ ಫೆಸಿಲಿಟಿ ಕೊಡ್ತೇವೆ ಏನ್ ಚೆನ್ನಾಗಿರುತ್ತೆ ಅವಾಗ ದೇಶ ಕೂಡ ಚೆನ್ನಾಗಿರ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಯಾಕಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇದೆಯಲ್ವಾ ಹಾಗೆ ನೋಡಿ ಇವಾಗ ನಾವು ಇವಾಗ ಇಂಡಿಯಾದಲ್ಲಿ ಹೇಳ್ತಾರೆ ಇಂಡಿಯಾ ಬ್ಯಾಕ್ ಬೋನ್ ಆಫ್ ದ ವಿಲೇಜರ್ಸ್ ಅಂತ ಹೇಳ್ತಾರೆ ವಿಲೇಜ್ ಇದ್ರೆ ನಮಗೆ ಬೆಳೆ ಬೆಳಿತಾರೆ ಎಲ್ಲ ಇದು ಕೊಡ್ತಾ ಇದು ಮಾಡ್ತಾರೆ ಅಂದರೆ ವಿಲೇಜರ್ಸು ಅದೇ ಥರ ಆರ್ಮಿಯಲ್ಲಿ ಆರ್ಮಿ ಬ್ಯಾಕ್ ಬೋನ್ ಆಫ್ ದ ಎನ್ ಸಿ ಓಸ್ ಅಂತಾರೆ ಎನ್ ಸಿ ಓಸ್ ಅಂದರೆ ನಾನ್ ಕಮಿಷನ್ ಆಫೀಸರ್ ಅಂದರೆ ಜೆ ಸಿ ಅಂದರೆ ಜೂನಿಯರ್ ಕಮಿಷನ್ ಆಫೀಸರ್ ಅವರು ಅವರು ಒಂದು ಜಾಗದಲ್ಲಿರ್ತಾರೆ ಯಾಕೆ ಎನ್ ಸಿ ಓಸು ಒಂದು ಪ್ಲಟೋನ್ ಅಂದರೆ ಎನ್ ಸಿ ಓಸ್ ಅಲ್ಲೇ ಇರ್ತಾರೆ ಒಬ್ಬೊಬ್ಬ ಶಿಪಾ ಇದು ಒಬ್ಬೊಬ್ಬನಿದು ಅವ್ರ ಮೆಂಟಾಲಿಟಿ ಏನು ಅವರು ಇದು ಹೇಗಿರುತ್ತೆ ಅವರ ಹಾಲ್ ಚಾಲ್ ಚಾಲ್ ಅಂದರೆ ಅವರು ನಡತೆ ಹೇಗಿದೆ ಅವರು ಇದೆಲ್ಲ ಅಂದರೆ ಒಬ್ಬೊಬ್ರದ್ದು ಎನ್ ಸಿ ಓಸ್ ತಿಳ್ಕೊತಾರೆ ಅದನ್ನು ತೊಗೊಂಡು ಅದನ್ನು ಜೆ ಸಿ ಒಗೆ ಇದು ಮಾಡ್ತಾರೆ ಜೆ ಸಿ ಅಂದ್ರೆ ಈ ಥರ ಈ ಥರ ಈ ಥರ ಹುಡುಗ ಈ ಥರ ಈ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವ್ರು ತೊಗೊಂಡೋಗಿ ಹಾಗೆ ಕಂಪ್ನಿ ಕಮಾಂಡ್ರು ಆಮೇಲೆ ಇದೆಲ್ಲ ಆದಮೇಲೆ ಆ ಥರ ಒಬ್ಬೊಬ್ರು ಇದನ್ನು ಅಷ್ಟೇ ಆರ್ಮಿ ಇಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಇದು ಮಾಡುವ ಆರ್ಮಿಗೆ ಹೋಗಿ ಬಂದವರು ಇವಾಗಿ ಅದೇ ಒಳ್ಳೆ ಇದಾಗಿದ್ದರೆ ಆರ್ಮಿಯಲ್ಲಿ ಅಂದರೆ ಅಂದರೆ ಕೆಟ್ಟ ಬುದ್ಧಿ ಅಂದರೆ ಒಂದು ಸ್ವಲ್ಪ ಜನ ಏನೋ ಹೇಳೋದಲ್ಲ ಎಲ್ಲೋ ಹೋಗಿ ಬಂದಿರ್ತಾರೆ ಬಂದರೆ ಒಂದು ಹೋಗಿ ಅದು ಡ್ರಿಂಕ್ಸ್ ಮಾಡೋದು ಅದು ಇದು ಮಾಡಿ ಇದು ಮಾಡೋದು ಕೆಡ್ಬೋದು ಬೇರೆ ಇನ್ನೊಂದು ಚೆನ್ನಾಗಿದ್ರೆ ಅಷ್ಟು ಇದರಲ್ಲಿ ಒಂದು ಆನಸ್ಟ್ ಆಗಿ ಬದುಕಬಹುದು ಅಷ್ಟು ಚೆನ್ನಾಗಿದೆ ಇಂಡಿಯನ್ ಆರ್ಮಿ ಏರ್ಫೋರ್ಸ್ ಆಗಲಿ ನೇವಿ ಆಗಲಿ ಆರ್ಮಿ ಆಗಲಿ ಅಷ್ಟು ಚೆನ್ನಾಗಿ ಇವಾಗ ಬಲಿಷ್ಠವಾಗಿದೆ ಸರ್ ಅದೇ ರೀತಿ ತಾವು ಸ್ಪೋರ್ಟ್ಸ್ ಅಲ್ಲೂ ಅಚೀವ್ಮೆಂಟ್ ಮಾಡಿದ್ರೆ ಅದಕ್ಕೂ ಕೂಡ ಆರ್ಮಿ ಕಾರಣ ಅಂತಿ ಸೊ ನಿಮ್ಮ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಬಗ್ಗೆ ಹೇಳಿ ಸರ್ ನಾನು ಆರ್ಮಿಲಿ ನೋಡಿ ಬ್ಯಾಸ್ಕೆಟ್ಬಾಲ್ ಸರ್ವಿಸಸ್ ಹೋಗಿದ್ದೀನಿ ಕ್ರಾಸ್ ಕಂಟ್ರಿ ಸರ್ವಿಸಸ್ ಹೊಡಿದೀನಿ ಕ್ರಾಸ್ ಕಂಟ್ರಿ ಅಂತ ಆ್ಯಕ್ಚುಲಿ ಅಥ್ಲೆಟಿಕ್ ಅಂದರೆ ಡೆಕತ್ಲನ್ ಟೆನ್ ಐಟಮ್ ಅಂದರೆ ಟೆನ್ ಇದಕ್ಕೆ ನಾನು ಫಾಸ್ಟ್ ರನ್ನಿಂಗು ಥ್ರೋ ಥ್ರೋ ಇವೆಂಟ್ಸು ಆಮೇಲೆ ಜಂಪಿಂಗ್ ಆಮೇಲೆ ಇದೆಲ್ಲ ಸೇರಿದ ಟೆನ್ ಐಟಮ್ಸ್ ಡೆಕತ್ಲನ್ ಅಂತಾರೆ ಅದ್ರಲ್ಲಿ ನಾನು ಬಿ ಎಲ್ ಮೇಲೆ ಕೂಡ ಆವಾಗ ಅವ್ರಿಗೆ ನಾನು ಇದು ಮಾಡ್ಬಿಟ್ಟು ಅವಾಗ ಯಾವುದೋ ಒಂದು ವೆಟ್ರೆನ್ಸ್ ಹೋಗ್ತೀನಿ ಅಂದ್ರೆ ನಾಲ್ಕು ವರ್ಷ ಕಂಟಿನ್ಯೂ ನಾವು ಸ್ಟೇಟಲ್ಲಿ ಫಸ್ಟ್ ಮಾಡಿ ಫಸ್ಟ್ ತಗೊಂಡ್ ಮಾಡಿದ್ವಿ ಬಿ ಎಲ್ ಹೆಸರಿಗೆ

ಇವಾಗ ಸೆಂಟ್ರಲ್ ಇದು ಸೈನಿಕ ಬೋರ್ಡ್ ಇದೆ ಆ ಇದರಿಂದ ಅವ್ರಿಗೂ ಒಳ್ಳೆ ಬೆನಿಫಿಟ್ ಇದೆ ಆಮೇಲೆ ಮಕ್ಕಳಿಗೆ ನೋಡಿ ಇವಾಗ ಮೊನ್ನೆ ಇವರಲ್ಲ ಹೇಳಿದ್ದಾರೆ ಆರ್ಮಿ ಮಕ್ಕಳಿಗೆ ಇದರಲ್ಲಿ ಇಷ್ಟು ಇದರಲ್ಲಿ ಓದಿದ ಅವರು ಪಾಸ್ ಆಗಿದ್ರೆ ಇಷ್ಟು ಇದೆಲ್ಲ ಕೊಡುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಆರ್ಮಿ ಹೆಣ್ಮಕ್ಳಿಗೆ ಮ್ಯಾರೇಜ್ ಇಷ್ಟು ಅಂತ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಆರ್ಮಿಯಲ್ಲಿ ಇರೋ ಮಕ್ಕಳಿಗೆ ಆರ್ಮಿ ಹೆಣ್ಮಕ್ಳಿಗೆ ಅವ್ರಿಗೆ ಇದು ಮ್ಯಾರೇಜ್ ಇದು ಐವತ್ತು ಸಾವಿರ ರೂಪಾಯಿ ಇದು ಹಾಕಿದ್ದಾರೆ ಅದೇ ಅದೇ ಇಂತಿಂತ ಸೌಲಭ್ಯಗಳು ಜಾಸ್ತಿ ಆದಷ್ಟು ತುಂಬಾ ಒಳ್ಳೇದಾಗುತ್ತೆ ಸರ್ ಅಲ್ವಾ ಯಾಕಂದ್ರೆ ರಿಟೈರ್ಮೆಂಟ್ ಆದ ನಂತರ ಗೊತ್ತಿಲ್ಲ ಸೊ ಏಜ್ ಆಗಿ ಬಂದಿರ್ತಾರೆ ಆಮೇಲೆ ಅವ್ರಿಗೆ ವರ್ಕ್ ಮಾಡಕ್ ಆಗುತ್ತೋ ಇಲ್ವೋ ಸೊ ಆ ಒಂದು ಪರಿಸ್ಥಿತಿ ಕೂಡ ಎದುರಾಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ತರ ಸೌಲಭ್ಯಗಳು ಕೊಟ್ಟಾಗ ಅಟ್ಲೀಸ್ಟ್ ಲೀಸ್ಟ್ ಅವರೊಂದು ಜಾಸ್ತಿ ವರ್ಷ ಸರ್ವಿಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಆರ್ಮಿಯಲ್ಲಿ ನೋಡಿ ಆರ್ಮಿ ನಾವು ಹೇಳ್ತೀವಿ ಆರ್ಮಿಯಲ್ಲಿ ಇರಬೇಕಾದ್ರೆ ಇಲ್ಲಿ ನಾವು ನೋಡಿ ಮೊನ್ನೆ ಒಂದು ಅಹ್ ಕೋಡಗಲ್ಲಿ ಇನ್ಸಿಡೆಂಟ್ ಆಯ್ತು ಆಗ ನಮ್ಮ ಆರ್ಮಿವರೆಲ್ಲ ಹೋಗಿ ತುಂಬಾ ಹೆಲ್ಪ್ ಮಾಡಿದಾರೆ ಹೋಗಿ ತುಂಬಾ ಚೆನ್ನಾಗಿ ಇದು ಮಾಡಿದಾರೆ ಪ್ರವಾಹ ಬರಲಿ ಸುನಾಮಿ ಬರಲಿ ಅಥವಾ ರಕ್ಷಣೆ ಅನ್ನೋ ಪದಕ್ಕೆ ಒಂದು ಫಸ್ಟ್ ಇರ್ತಾರೆ ಅಲ್ವಾ ಹೌದು ಅಹ್ ಖಂಡಿತ ಸರ್ ಅದೇ ರೀತಿ ನೀವು ಹದಿನೈದು ವರ್ಷ ಸೇವೆಯನ್ನ ಸಲ್ಲಿಸಿದೀರಾ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೊ ಹದಿನೈದು ವರ್ಷದ ನಿಮ್ಮ ಸರ್ವಿಸ್ನಲ್ಲಿ ಮರಿಲಿಕ್ಕೆ ಆಗದೇ ಇರುವಂತಹ ಯಾವುದಾದರೂ ಘಟನೆ ಇದ್ರೆ ಹೇಳಬಹುದು ಅಂದ್ರೆ ನಮ್ಮ ಅದೇ ಇವಾಗ ಸಿ ಎಚ್ ಎನ್ ಹೋಗಿ ಬಂದಿರೋದು ಆಮೇಲೆ ನಮ್ಮ ಇದೆ ಪೊಲೀಸ್ ಸ್ಟೇಷನ್ ಇದು ಅದು ನಾವು ಯಾವಾಗ ಮರಿ ಒಂದೊಂದ್ಸಾರಿ ಮಲಗಬೇಕಾದ್ ಮಲಗಿದ್ರು ಕೂಡ ನಾವು ಏನೋ ಒಂದು ಇದ್ರಲ್ಲಿ ನಮ್ಮ ಮನೆಯಲ್ಲಿ ಇಬ್ಬರು ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಆ ಇದರಲ್ಲಿ ನಾವು ಅದ ಅಲ್ಲಿ ಫೈನ್ ಮಾಡ್ದಂಗೆ ಅಲ್ಲಿ ಇದು ಹಾಕೊಂಡು ಹೋದಂಗೆ ನಾವು ಅಲ್ಲಿ ಟೂರಿಸ್ಟ್ ಬಂದಂಗೆ ಎಲ್ಲಾ ಏನೋ ಹಾಗೆ ಆಗುತ್ತೆ ಬಿಟ್ಟು ಬಂದ್ ತುಂಬಾ ವರ್ಷ ಇರುತ್ತೆ ಇವಾಗ ನಾವು ನೋಡ್ತಿರುವ ಟ್ರೈನ್ ಇವಾಗ ಇವಾಗ ಇದು ವಾರ್ನ್ ನಡೀತಾ ಇದೆ ವಾರ್ ನಡೀತಾ ಇದ್ರೆ ಇವಾಗ ಮನೆಯೆಲ್ಲ ಇದ್ ನೋಡಿದ್ರೆ ಅದನ್ನ ನೋಡಿ 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 ಮಲಗ ನಾವು ನಮಗೂರ ನೈಟ್ ಅಲ್ಲಿ ಬರೆಯ ಬರುತ್ತೆ ಏನೋ ಒಂದು ಇನ್ಸಿಡೆಂಟ್ ಆಗಿದ್ರೆ ನೋಡಿ ಇವಾಗ ಒಂದು ಇನ್ಸಿಡೆಂಟ್ ಆಗಿದ್ ಗ್ಯಾರಂಟಿ ಅದ್ ನೋಡಿದ್ರೆ ಮತ್ತೆ ಬರೆಯ ಬರುತ್ತೆ ಆತರ ನಮ್ಮ ಆರ್ಮಿಲಿ ಎಲ್ರಿಗೂ ಬರೆಯ ಬರುತ್ತೆ ನಾನೊಬ್ಬರಿಗೆ ಅಲ್ಲ ತುಂಬಾ ಜನಗೂ ಬರುತ್ತೆ ಅದು ಅದು ಒಂದು ಮರ್ಯೋದಕ್ಕಾಗಲ್ಲ ಯಾವ ಮರ್ಯೋದಕ್ಕೂ ಆಗಲ್ಲ ಆರ್ಮಿಯಿಂದ ಬಂದವರು ಒಂದು ಹಾನಷ್ಟು ಜೀವನ ಮಾಡ್ತಾ ಇದಾರೆ ಈಗ ಈಗ ನಾವು ಬಂದ್ಮೇಲೆ ಹೇಳ್ತೀರಲ್ಲ ಅದಕ್ಕೆ ಮುಂದೆ ಏನೋ ಇಲ್ಲ ಇವಾಗೆಲ್ಲ ಹಾನೆಸ್ಟ್ ಆಗಿ ಜೀವನ ಮಾಡ್ತಾ ಇದ್ದಾರೆ ಸರ್ ಇವಾಗ ಕೆಲವರು ಎಷ್ಟೋ ಒಂದು ಯುವಕರು ಅಥವಾ ಯುವತಿಯರು ಕೂಡ ಈಗ ಒಂದು ಡಿಫೆನ್ಸ್ ಗೆ ಸೇರ್ತಾ ಇದ್ದಾರೆ ಹೌದು ನನ್ನ ತಮ್ಮನ ಮಗಳು ಅವಳು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಳೆ ಅವಳು ಜರ್ನಲ್ ಜರ್ನಲಿಸ್ಟ್ ಅವಳು ಇವಾಗ ಅವಳು ಹೋಗೋದಕ್ಕೆ ರೆಡಿ ಆಗಿದೆ ರೆಡಿ ಇವಾಗ ನಮ್ಮ ಯೂನಿಟ್ ಇಂದ ಲೆಫ್ಟಿನೆಂಟ್ ಜನರಲ್ ಕಾಮತ್ ಅಂತ ಬಂದಿದ್ದಾರೆ ಅವ್ರ ಹತ್ರ ನಾನು ಮಾತಾಡಿದೆ ಬಟ್ ನಾನು ಅವ್ರ ನೈಂಟಿ ಟೂ ಅಲ್ಲಿ ಬಂದ್ಬಿಟ್ಟೆ ಅವ್ರ ನೈಂಟಿ ಫೋರ್ ಅಲ್ಲಿ ಬಂದು ನಮ್ಮ ಯೂನಿಟ್ ಸೀವ್ ಆಗಿದ್ದಾರೆ ಆದ್ರೂ ಕೂಡ ನಮ್ಮ ಇಲ್ಲಿರೋರು ನನಗೆ ಗೊತ್ತಿರೋರು ಕರ್ಕೊಂಡು ಹೋಗಿದ್ರು ಈ ತರ ಒಳ್ಳೆ ಸ್ಪೋರ್ಟ್ಸ್ ಮನ್ ಆಗಿದ್ರು ಈ ತರ ಇದೆ ಅವರು ನನ್ನ ಫೋಟೋ ಎಲ್ಲ ನೋಡಿದಾರಂತೆ ಅವ್ರ ಮನೆ ಇಲ್ಲೇ ಆರ್ ಟಿ ನಗರಲ್ಲಿ ಇದಾರೆ ಅವರು ಇದಕ್ಕೆ ಹೋಗಿದ್ವಿ ಹೋಗೋದನ್ನು ಅವ್ರಿಗೆ ಏನೇ ಆದ್ರೂ ಪಾಪ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾನ್ ಫಸ್ಟ್ ಇದ್ ಮಾಡ್ದೆ ಅವ್ರಿಗೇನು ಎಕ್ಸಾಮ್ ಬರೆಯಂಗಿಲ್ಲ ಡೈರೆಕ್ಟ್ ಹೋಗ್ತೇನೆ ಎನ್ ಸಿ ಸಿಲ್ ಬೇರೆ ಸರ್ಟಿಫಿಕೇಟ್ ತಗೊಂಡ್ ಎನ್ ಸಿ ಸಿ ಅಲ್ಲಿ ಅವರಿಗೆ ಡೈರೆಕ್ಟ್ ಮೆಡ್ರಾಸ್ಗೆ ಹೋಗ್ಬೋದಂತೆ ಈಗ ಸೇನೆಗೆ ಸೇರ್ಲಿಕ್ಕೆ ಇಷ್ಟಪಡುವ ಅಥವಾ ಆಸಕ್ತಿ ಇದ್ದವರಿಗೆ ಏನಾದರೂ ಒಂದು ಸಲಹೆ ಕೊಡ್ತೀರಾ ಈಗ ಯುವ ಜನತೆ ಆಗಿರ್ಬೋದು ಯುವಕರಾಗಿರ್ಬೋದು ಈಗ ನಾನು ಸೈನ್ಯಕ್ಕೆ ಸೇರಬೇಕು ಅಲ್ಲಿ ಏನು ಎಲ್ಲಿ ಟ್ರೈನಿಂಗ್ ಸೆಂಟರ್ ಒಳ್ಳೆದಿದೆ ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ ಟ್ರೈನಿಂಗ್ ನೋಡಿ ಇವಾಗ ಹುಡುಗರಿಗೆ ಆಕ್ಚುಲಿ ಅವರು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬೇಕು ಅಂದ್ರೆ ಅವ್ರಿಗೆ ಫಿಸಿಕಲ್ ಒಂದಿದ್ದು ಒಂದು ಎಜುಕೇಶನ್ ಇದ್ರೆ ಈಗ ಆರ್ಮಿಗೆ ಗುಡ್ ಹೇಳ್ತೀನಿ ಮೇಲೆ ಅವರ ಇವಾಗ ಹತ್ತು ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಬಂದ್ರು ಅವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ ಬೆನಿಫಿಟ್ ಇದೆ ಅವ್ರಿಗೆ ಮುಂದೆ ಇಲ್ಲಿ ಬಂದು ಅವರು ಇದಾಗ ಇವಾಗೆಲ್ಲ ಇದು ಕೊಡ್ತಾ ಇದ್ದಾರೆ ಎಜುಕೇಶನು ಕೊಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಅವರಿಗೆ ಮನೆಗಳು ಇವಾಗ ನಮ್ಮ ನೋಡಿ ವೈಟ್ ಫೀಲ್ಡ್ ಹತ್ರ ಆರ್ಮಿ ಅವ್ರಿಗೆಲ್ಲ ಮನೆ ಮಾಡಿದ್ದಾರೆ ಅವ್ರಿಗೆ ಅದನ್ನೂ ಸಿಗ್ತಾ ಇದೆ ಇವಾಗ ಹಾಗಾದ್ರೆ ಈಗ ಆರ್ಮಿಯಿಂದ ರಿಟೈರ್ಡ್ ಆಗಿ ಸೊ ಜಮೀನು ಇಂತಿಷ್ಟು ಅಂತ ಕೊಡ್ತಾರೆ ಮುಂದೆ ಸಿಗ್ತಾ ಇತ್ತು ಮುಂದೆ ಸಿಗ್ತಾ ಇತ್ತು ಹಿಂದೆ ಇವಾಗ ಸಿಗಲ್ಲ ಬಟ್ ಪೆನ್ಶನ್ ಎಲ್ಲ ಕರೆಕ್ಟ್ ಆಗಿ ಏನು ಎಲ್ಲಾರ್ಗು ಒಂದು ಪೈಸಾ ಇಲ್ಲಿ ಹೋಗಲ್ಲ ನಮ್ದು ಒಂದು ಪೈಸಾ ನೋಡಿ ನಾನು ಆ ಲೀವ್ ಬರಬೇಕಾದ್ರೆ ನಮಗೆ ರೀಕಾಲ್ ಮಾಡೋರು ಸ್ಪೋರ್ಟ್ಸ್ ಅಲ್ಲಿ ಇರೋವಾಗ ರೀಕಾಲ್ ಮಾಡೋ ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂದೆನೆ ಹೋಗ್ಬೇಕಾಯ್ತು ಅದು ಲಾಸ್ಟ್ ಅಲ್ಲಿ ಆ ಒಂದು ಫೈಸರ್ ನನಗೆ ಒಂದು ಆಗಿನ ಕಾಲದಲ್ಲಿ ಎಂಟು ಹತ್ತು ಸಾವಿರ ರೂಪಾಯಿ ಅವರಿಗೆ ನನಗೆ ಇದೇ ಸಿಕ್ಕಿದೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ನನಗೆ ರೀಕಾಲ್ ಮಾಡಿ ಲೀವ್ ಪೇ ಅಂತ ಲೀವ್ ಇದನ್ನ ಇದು ಎನ್ ಕ್ಯಾಶ್ ಪೇಮೆಂಟ್ ಮಾಡಿರೋದು ಇದನ್ನ ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಆದರೆ ಸೆಂಟ್ರಲ್ ಬಂದಮೇಲೆ ನಂಗೆ ಗೊತ್ತಾಯಿತು ನಿಮ್ಗೆ ಇದೆ ನೋಡಿ ನೀವು ಇಷ್ಟು ಜನ ಇದು ಮಾಡಿದ್ದೀರ ನೀವು ಮನೆಯ ನಿಮ್ಗೆ ಇದು ಇಷ್ಟು ಸಿಗ್ತಾ ಇದೆ ಅಂತ ಕರೆದೇ ಹೇಳಿದ್ರು ನಮಗೆ ಆರ್ಮಿಯಲ್ಲಿ ಒಂದು ಪೈಸಾಗಲಿ ಎಲ್ಲೂ ಹೋಗೋಲ್ಲ ಒಳ್ಳೆ ಮೆಡಿಕಲ್ ಬೆನಿಫಿಟ್ ಇದೆ ಮತ್ತೆ ಹಾಸ್ಪಿಟ್ಲ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಆರ್ಮಿ ಅವರಿಗೆ ಸರ್ ಈಗ ನಿಮಗೆ ಬಂದಿರುವಂತಹ ಮೆಡಲ್ಸ್ಗಳ ಬಗ್ಗೆ ಹೇಳಿ ಸರ್ ಈಗ ಸರ್ವಿಸ್ ಮೆಡಲ್ ಸರ್ವಿಸ್ ಒಂಬತ್ತು ವರ್ಷ ಮಾಡಿದ ನೈನ್ ಇಯರ್ ಸರ್ವಿಸ್ ಮೆಡಲ್ ಇದೆ ಆಮೇಲೆ ಜೆ ಅಂಡ್ ಕೆ ಮೆಡಲ್ ಆಮೇಲೆ ನಾಗಾಲ್ಯಾಂಡ್ ಮೆಡಲ್ ಸಿಕ್ಕಿಂ ಅದಕ್ಕೂ ಒಂದು ಮೆಡಲ್ ಇದೆ ಆಮೇಲೆ ಜಮ್ಮು ಅಂಡ್ ಕಾಶ್ಮೀರ್ ಆಮೇಲೆ ಲೇ ಲಡಾಖ್ ಖಂಡಿತ ಸರ್ ಹಾಗೆ ಕೊನೆಯದಾಗಿ ಈಗ ಕಾರ್ಯಕ್ರಮದಲ್ಲಿ ಸೊ ಅನೇಕ ಯುವ ಜನತೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಸೊ ಅಂತ ಯುವಕರಿಗೆ ಏನಾದರೂ ಒಂದು ಸಂದೇಶವನ್ನ ಮಾರ್ಗದರ್ಶನವನ್ನು ಕೊಡೋದಿದ್ರೆ ಕೊಡಬಹುದು ಅದು ಯುವಕರು ಅಂದರೆ ಇವಾಗ ಎಲ್ಲರೂ ಯುವಕರು ಅಂದರೆ ನೋಡಿ ಎಲ್ಲರಿಗೂ ಕೆಲಸಗಳು ಸಿಕ್ತಾಗಲ್ಲ ಆರ್ಮಿಗೆ ಹೋದ್ರೆ ಗ್ಯಾರಂಟಿ ಎಲ್ರಿಗೂ ಕೆಲಸ ಸಿಗುತ್ತೆ ಆರ್ಮಿಗೆ ಹೋಗೋದಕ್ಕೆ ಆರ್ಮಿಗೆ ಹೋಗಿ ಕೆಲಸ ಗ್ಯಾರಂಟಿ ಸಿಗುತ್ತೆ ಅದರಲ್ಲಿ ಹೋಗಿ ಸ್ವಲ್ಪ ಫಿಸಿಕಲ್ ಇದ್ದು ಟ್ರೈನಿಂಗ್ ಮಾಡಿ ಅವರು ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಇದ್ದರೆ ಆರ್ಮಿಗೆ ಕಂಪಲ್ಸರಿ ಹೋಗ್ಬೋದು ಆದರೆ ಈಗೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿರಲೇಬೇಕು ಅದಕ್ಕೆ ಮುಂದೆ ನಾವೆಲ್ಲ ಹೋಗ್ಬೇಕಾದ್ರೆ ಎರಡು ಮೂರನೇ ಕ್ಲಾಸ್ ನಾಲ್ಕು ಕ್ಲಾಸ್ ಹೋಗೋದ್ರೆ ಸಾಕಾಗಿತ್ತು ಇವಾಗ ಎಸ್ ಎಲ್ ಸಿ ಪಾಸ್ ಆಗಲೇಬೇಕು ಕಂಪಲ್ಸರಿ ಕಂಪಲ್ಸರಿ ಮತ್ತೆ ಇವನು ಹೆಲ್ತ್ ಕೂಡ ಒಂದು ಫಿಟ್ನೆಸ್ ಬರಲಿಕ್ಕೆ ಸಾಧ್ಯ ಇದೆ ಒಂದು ಹೆಲ್ತ್ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನೋಡಿ ಫಿಸಿಕಲಿ ನೀವು ತುಂಬ ಫಿಟ್ ಆಗಿದ್ದಷ್ಟು ಸೊ ಹೆಲ್ತಿ ಆಗಿರ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಆರ್ಮಿಗೆ ಹೋಗಿ ಬಂದವರು ಯಾರು ಕಡಿಮೆ ಇರಲ್ಲ ಎಲ್ಲರೂ ಹೆಲ್ತಿ ಆಗಿರ್ತಾರೆ ಬಟ್ ಅದನ್ನು ಕಾಪಾಡಿಕೊಂಡು ಕಾಪಾಡ್ಕೊಳ್ಬೇಕು ಇಲ್ಲ ನಾವು ಏ ಹೆಲ್ತಿ ಆಗಿದ್ದೀನಿ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಏ ಏನು ಬೇಡ ಅಂತ ಅನ್ಬಿಟ್ಟು ಆರ್ಮಿಗೆ ಹೋಗಿ ಬಂದ ಮೇಲೆ ಇಲ್ಲಿ ಸುಮ್ಮನೆ ಎದುರಾಗಲ್ಲ ಅಲ್ಲಿ ನಾವು ಇಲ್ಲಿನೂ ಇದು ಮಾಡಲೇಬೇಕಾಗುತ್ತೆ ಅವು ಚೆನ್ನಾಗಿರ್ತೀವಿ ಚೆನ್ನಾಗಿರ್ತೀವಿ ನಮ್ಮ ಲೈಫು ಚೆನ್ನಾಗಿರುತ್ತೆ ಫ್ಯಾಮಿಲಿ ಮಕ್ಕಳು ಎಲ್ಲ ಚೆನ್ನಾಗಿರ್ಬೋದು ನಮ್ಮ ಈ ದೇಶನೂ ಚೆನ್ನಾಗಿರುತ್ತೆ ನಾವು ಹೆಂಗೆ ಇದು ಮಾಡ್ತೀವೋ ಹಂಗೆ ನಮ್ಮ ದೇಶ ಇರುತ್ತೆ ನಾವು ಮನೆಯಲ್ಲಿ ಹೆಂಡತಿ ಇರಬಹುದು ಸರಿ ಈಗ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಧನ್ಯವಾದ ಹೇಳೋದಿದ್ರೆ ಹೇಳ್ಬೋದು ಅಂದರೆ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ತುಂಬ ಸಪೋರ್ಟ್ ಮಾಡಿರ್ತಾರೆ ಸ್ವಂತವ್ರು ಯಾರಿಗಾದರೂ ನಿಮ್ಮ ಗುರುಗಳಿಗೋ ಅಥವಾ ನಿಮ್ಮ ಹಿತೈಷಿಗಳಿಗೋ ನಿಮ್ಮ ಸ್ನೇಹಿತರಿಗೋ ಯಾರಿಗಾದರೂ ಧನ್ಯವಾದ ಹೇಳೋದಿದ್ರೆ ಹೇಳಬಹುದು ಏನು ಒಂಬತ್ತು ಸ್ವಲ್ಪ ಅಂದ್ರೆ ತಾಯಿ ತಂದೆ ಇದಕ್ಕೆಲ್ಲ ಹೇಳ್ತೀನಿ ನೋಡಿ ಈಗ ನಮ್ಮ ತಾಯಿ ತುಂಬಾ ನನಗೆ ತೊಂದ್ರೆ ತೊಂದರೆ ತೊಂದರೆ ಕೊಟ್ಟಿದಲ್ಲ ಈ ಮುತ್ತಿನ ಹಾರ ಫಿಲ್ಮ್ ನೋಡಿದ್ರು ಅವಾಗ ವಿಷ್ಣುವರ್ಧನ್ಗಾದಾಗ ಅವ ಮೋಹನ್ ಅಂತ ಅವನಿಗೆ ಹೆಸರು ಅವನಿಗೆ ಏನ್ ಮಾಡ್ತಾನೆ ಯಾರು ರಾಮ್ ರಾಮ್ ಕುಮಾರ್ ಹೇರೋ ಆ ಇದನ್ನ ನಮ್ಮ ತಾಯಿ ಆ ಫಿಲಿಮ್ ನೋಡ್ಬಿಟ್ಟು ನೀನು ಆರ್ಮಿಗೆ ಹೋಗೋದೇ ಬೇಡ 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 ಅಂತ ತುಂಬ ಮಾಡಿದ್ರು ಏನಮ್ಮ ಅಂದ್ರೆ ಅವಾಗ ಮುತ್ತಿನ ಅವರ ಫಿಲಿಮ್ ನೋಡ್ಬಿಟ್ಟು ಆ ಇದನ್ನ ಹೇಳಿದ್ರು ನಾನು ಹೇಳೋದಲ್ಲ ಇಲ್ಲಮ್ಮ ಅದು ಆರ್ಮಿ ಆ ಥರ ನಡೆಯಲ್ಲ ಇದು ಫಿಲಿಮ್ ಇದು ಆರ್ಮಿಗೂ ಫಿಲಿಮ್ಗೆ ತುಂಬಾ ವ್ಯತ್ಯಾಸ ಇದೆ ಆರ್ಮಿಯಲ್ಲಿ ಈ ಥರ ಆಗೋದೇ ಇಲ್ಲ ಅವಾಗ ಹೌದಾ ಹೌದು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅವರು ಸ್ವಲ್ಪ ನಮ್ಗೆ ಇದು ಮಾಡಿದ್ರು ಆಮೇಲೆ ನಾನು ಅವಾಗ ಸ್ವಲ್ಪ ಇದಾದ್ಮೇಲೆ ಇಲ್ಲಿ ಇದು ಡಿಸ್ಚಾರ್ಜ್ ಎಲ್ಲ ಬರೆದುಕೊಟ್ಟೆ ಡಿಸ್ಚಾರ್ಜ್ ಬರೆದುಕೊಟ್ಟು ಆ್ಯಕ್ಚುಲಿ ಕಳಿಸಲಿಲ್ಲ ನನಗೆ ಸ್ಪೋರ್ಟ್ಸಲ್ಲಿ ಇರೋದಕ್ಕೆ ನಮಗೆ ಬರ್ದ್ವಾಜ್ ಅಂತ ನಮ್ಮ ಕಂಪ್ನಿ ಕಮಾಂಡ್ ಬಟ್ ತುಂಬ ಹೆಲ್ಪ್ ಮಾಡಿದ್ರು ದೇಕೋ ನನಗೆ ಒಂದು ಪಾಠ ಹೇಳ್ಕೊಟ್ರು ದೇಕೋ ಯಾರ್ ಹಾಮ್ ಕೇಡ್ ಅಲಾಯ್ ಹಾಮ್ ಆನ್ ಎಲಾಯ್ ಹಾಮ್ಕೋ ಅಪ್ ನೈ ಕಾತಾಯ್ ಅಂದರೆ ನನಗೆ ಹನ್ನೆರಡು ಹದಿಮೂರು ವರ್ಷ ಸರ್ವಿಸ್ ಆಗ್ಬಿಟ್ಟಿದ್ದು ನಾನು ಒಂಬತ್ತು ಹತ್ತು ಒಂಬತ್ತು ವರ್ಷ ಇರುವಾಗ ಡಿಸ್ಚಾರ್ಜ್ ಬರೆದುಕೊಟ್ಟಿದ್ದೆ ಅವರು ಅದನ್ನು ಡಿಸ್ಚಾರ್ಜ್ ಸ್ಯಾಂಕ್ಷನ್ ಮಾಡಿರಲಿಲ್ಲ ಹಾಗೇ ಇಟ್ಕೊಂಡಿದ್ರು ನಾನು ಹಾಗೆ ಹೇಗೆ ಅದು ಅಂಬಾಲ ಅಲ್ಲಿಲ್ಲೇ ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ನನಗಿನ್ನ ಹಿಂದೆ ಬರೆದು ಕೊಟ್ಟಾರಲ್ಲನು ಹೋಗ್ತಾಯಿದ್ರು ನಂದು ಯಾಕೆ ಸಂಖ್ಯೆನೂ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಸಿ ಹೋದೆ ಸಿ ವೋ ಅದ್ರ ನನಗೆ ಭರದ್ವಾಜ್ ಅಂತ ಅಂದ್ಬಿಟ್ಟು ಅವಾಗ ರುರ್ಕಿ ಅಂತಿದೆ ಬಿ ಜಿ ಎ ಸೆಂಟ್ರ್ ಬೆಂಗಾಲ್ ಬೆಂಗಾಲ್ ಇಂಜಿನಿಯರ್ ಸೆಂಟ್ರ್ ಅಲ್ಲಿ ನಾವು ಇದ್ವಿ ನಂದು ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು ಆವಾಗ ಅಲ್ಲಿ ನಮ್ಮ ಇವರು ಯಾರು ಭರದ್ವಾಜ್ ಅಂತಂದ್ಬಿಟ್ಟು ಕಂಪ್ನಿ ಕಮಾಂಡ್ರು ಬಂದರು ಏ ಮೋಹನ್ ಕ್ಯಾ ಯಾರ ಅಬ್ಬು ಡಿಸ್ಚಾರ್ಜ್ ಲೇಖಿ ಲಿಕ್ಕರ್ದಿಯಾ ಅವ್ವಾ ಕ್ಯೂ ಜಾನ ಜಾತ ಅಂತ ನಾನು ಹೇಳ್ದೆ ಈ ಥರ ಮನೆಯಲ್ಲಿ ತಾಯಿಗೆ ಮೈ ಹುಷಾರಿಲ್ಲ ಆ ಥರ ಈ ಥರ ಅಂತಂದ್ಬಿಟ್ಟು ಹಿಂದಿಯಲ್ಲೇ ಹೇಳಿದ್ನು ನೈ ಆ ಥರ ಇದ್ದರೆ ತಾಯಿನ ಕರ್ಕೊಂಬನ್ನಿ ನಾನು ಹೇಳಿದೆ ನಾನು ಮ್ಯಾರೇಜ್ ಆಗಿಲ್ಲ ಕರ್ಕೊಂಬರೋದಕ್ಕೆ ನೈ ಪರವಾನ ಮಾ ಮಾಕು ಲೇಖ ರಾಜ್ ಇದರ ಇದಲಾಜ್ ಕರೆದ ಹಿಂಗೆ ಹಂಗೆ ಅಂತೆಲ್ಲ ಹೇಳೋರು ನಾನು ಹೇಳಿರೋದು ಈ ಸರಿ ಅದಕ್ಕೆ ಆಮೇಲೆ ಅವರು ಕಳಿಸ್ತಿಲ್ಲ ಅದನ್ನು ನೋಡಿ ಅದು ಲಾಸ್ಟ್ ಆಗ ಹದಿನೆರಡು ಆಯಿತು ಹದಿನಾಲ್ಕು ಆಯಿತು ಆಗಿದ್ದರೆ ನಾವು ಬರೆದುಕೊಟ್ರೆ ಸ್ಯಾಂಕ್ಷನ್ ಆಗಿಬಿಟ್ರೆ ಕಳಿಸ್ಬಿಡ್ಬೋದು ಬಟ್ ಅವ್ರು ಏನು ಹೇಳಿದ್ರು ಕಾ ಪೇಡ್ ಅಲಾಯ್ ಆಮ್ ಆನೆ ಒಲಾಯ್ ಆಮ್ಕು ಮರನೆ ತಕ್ಕ ಕಾಸಾಗ್ತಾಯ ಹಬ್ಕ ಬಿ 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 ಕ್ಯಾ ಕ್ಯಾ ಮಿಲೆಗ ಹಬ್ಕು ಹಾಗೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕ್ಯಾನ್ಸಲ್ ಮಾಡಿ ಅವ್ರು ನನಗೆ ಸಿ ಹತ್ರ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ನಾನು ಆಮೇಲೆ ಆಯಿತು ನಂದು ಏನು ಇದು ಎಲ್ಲರೂ ಹೋಗ್ತಾ ಇದ್ದಾರಲ್ಲ ನಂದು ಕೂಡ ನಮ್ಮ ಸಿರಿಗೋದೆ ಅವ್ರ ಮನೆಯೊಳಗೆ ಕರೆದ್ಬಿಟ್ಟು ರುಕಿಯಲ್ಲಿ ಅವರು ಏನು ನೋಡಿದ್ರು ಕ್ಯಾ ಯಾರು ಆ ಹಬಿ ಹಾಕಿ ಇದರ ಜಲತ ಬರ್ದಾರ್ ಬರ್ದಷ್ಟು ಕಪಾಸ್ ಪಾಸ್ ಕ್ಯಾಬೋಲ್ಲ ನಾನು ಅವಾಗ ಏನು ಹೇಳಿದೆ ಸುಮ್ಮನೆ ಆಗ್ಬಿಟ್ಟೆ ನಾನು ಹೇಳಿಲ್ಲ ನೈಜ ನೈಜಾಯಗ ಅಂತ ನಾನು ಏನು ಹೇಳಲಿಲ್ಲ ಇವರು ಓ ಎಮ್ ಎಲ್ ಮೋಹನ್ ನೈಜಾಯಾಗ ಹಂಗೆ ಅಂತ ಹೇಳ್ಬಿಟ್ಟು ಅವರು ಇಂಟು ಮಾರ್ಕ್ ಹಾಕ್ಬಿಟ್ಟವ್ರೆ ನನ್ನ ಡಿಸ್ಚಾರ್ಜ್ ಆ ಇದನ್ನು ಲಾಸ್ಟಲ್ಲಿ ನೋಡಿದ್ರು ದೇಕೋ ಹಬ್ಕ ಡಿಸ್ಚಾರ್ಜ್ ಅಲ್ಲ ಮನೆಗೆ ಹೋದೆ ಮನೆಗೆ ಹೋಳೋದನು ಅವರು ನಾಷ್ಟಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ಕೇಳಿದೆ ಸಾಜ್ ಆವಾಗ ಅವ್ರಿಗೆ ಕೋಬ ಬಂದ್ಬಿಡ್ತು ಅಜಿತ್ ಸಿಂಗ್ ವಿ ಆರ್ ಸಿ ಅಂತ ಅವರು ನೈ ಆಪ್ ಛಾಯಿತು ಯಾ ಸೇಫ್ ಜಾವ್ ಅಂದರೆ ಇಲ್ಲಿಂದ ನೀವು ಓಡೋಗು ಪರವಾಗಿಲ್ಲ ನೀನು ಇಲ್ಲಿಂದ ನಾನು ಹೇಳ್ತೀನಿ ನೀವು ಓಡೋಗು ನಿನಗೆ ಡಿಸ್ಚಾರ್ಜ್ ಕೊಡೋಲ್ಲ ಹಾಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಅವಾಗ ಅವರು ಮಿಸ್ ಆಗ ಹಂಗೆ ಎದ್ಕೊಂಡು ಬಂದ್ಬಿಟ್ಟು ಬಂದ್ಬಿಡು ಅಂತ ಅಂದ್ಬಿಟ್ಟು ಅದಕ್ಕೆ ನಿತ್ಕಂಡು ಆಮೇಲೆ ಹೋದೆ ಆಮೇಲೆ ದಫತರ್ ಮೇ ಅಂತ ಅಂದ್ಬಿಟ್ಟು ನನಗೆ ಕೇಳಿ ಕಳಿಸಿದ್ರು ಅವಾಗ ಹೇಳಿದ್ರು ದೇಕೋ ಆಪ್ಗ ಡಿಸ್ಚಾರ್ಜ್ ಇದ್ದಾರೆ ಹಿಂಗೆ ಇಂಟು ಹಾಕ್ಬಿಟ್ಟಿದ್ರು ಆಕೆ ಆಮೇಲೆ ಲಾಸ್ಟಾಗಿ ಅಲ್ಲಿಂದ ಡಿಸ್ಚಾರ್ಜ್ ತಗೊಂಡು ಅವನು ನಂಗೆ ಸ್ಯಾಂಕ್ಷನ್ ಆಯಿತು ಹದಿನೈದು ಹದಿನಾರು ವರ್ಷ ಹದಿನೈದು ವರ್ಷ ಆದಮೇಲೆ ಪೆನ್ಷನ್ ಇವಾಗ ಪೆನ್ಷನ್ ಸಿಗ್ತಾ ಇದೆ ಎಲ್ಲ ಸಿಗ್ತಾ ಆರಾಮಾಗಿದ್ದೀವಿ ನೋಡಿ ಅಲ್ಲಿ ನೋಡಿ ಅದೇ ನೋಡಿ ಅಲ್ಲಿಂದ ನಾವು ಬಂದಿದ್ರೆ ಅವಾಗ ಬಂದ್ರೆ ಪೆನ್ಷನ್ ಸಿಗ್ತಾ ಇಲ್ಲ ಬೆಲ್ಲಲ್ಲಿ ಕೆಲಸ ಸಿಕ್ತು ಪೆನ್ಶನ್ ಬೆಲ್ಲಲ್ಲಿ ಇದಲ್ಲ ಮನೆ ಮನೆ ಫಸ್ಟ್ ಇದೆ ಬಿಡಿ ನಿಜವಾಗ್ಲು ಸರಿ ಯಾಕಂದ್ರೆ ಒಂದು ದೇಶ ಋಣವನ್ನ ತೀರ್ಸಿದಿರಾ ಹಾಗಾಗಿ ಆರ್ಮಿಯಿಂದ ಆರ್ಮಿ ಇದನ್ನ ಹೇಳ್ತಾ ಇಲ್ಲ ಯಾರೋ ಹಾಗೆ ಅಂತ ಅನ್ಬಿಟ್ಟು ಹಾರಿ ಏನಿಲ್ಲ ಆರ್ಮಿಗ ಬಂದ್ರೆ ಚೆನ್ನಾಗಿರ್ತಾರೆ ನೋಡಿ ನಾವೇ ಇದೀವಿ ಎಸ್ಪೆಷಲಿ ನಾವು ನಮ್ಮ ಉದಾಹರಣೆ ನೀವೇ ಇದ್ದೀರ ಅಲ್ವಾ ಆರ್ಮಿಗೆ ಹೋಗಿ ಬಂದವರೇನು ಸಾಯಲ್ಲ ಸೊ ಅದಕ್ಕೆ ಎಲ್ಲಿ ಎಲ್ಲಿ ತನಕ ಆಯಸ್ ಇದೆ ಅಲ್ಲಿ ತನಕ ಅವರು ಚೆನ್ನಾಗೇ ಇರ್ತಾರೆ ಅದು ಆರ್ಮಿಗೆ ಹೋಗಿ ಸಾಯ್ಬೇಕು ಅಥವಾ ನೇವಿ ಹೋಗಿ ಸಾಯ್ಬೇಕು ಏರ್ಫೋರ್ಸ್ ಬಂದೇ ಬರುತ್ತೆ ಹೌದು ಸರ್ ಅದು ಸುಳ್ಳಲ್ಲ ಅಲ್ವಾ ಸರ್ ಈಗ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದು ಹೇಗನ್ಸ್ತು ಸರ್ ತುಂಬ ಚೆನ್ನಾಗಿದೆ ನಾನು ಬಸವಟಿಯವರಿಗೆ ಧನ್ಯವಾದ ಹೇಳ್ತೀನಿ ನಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದು ನಮಗೆ ಎಲ್ಲ ಇಷ್ಟು ಉಪಚಾರ ಎಲ್ಲ ನೀವು ಇದು ಮಾಡಿದ್ರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಸರ್ ನೀವು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಿಮ್ಮ ಅನುಭವಗಳನ್ನು ಸಾಧನೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ವೀಕ್ಷಕರ ಪರವಾಗಿ ಹಾಗೆ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸರ್ ನಮಸ್ಕಾರ ಶರಣ ಶರಣ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸುಮಾರು ಹದಿನೈದು ವರ್ಷ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಹವಾಲ್ದಾರ್ ಮೋಹನ್ ಎಂ ಎಲ್ ಅವರ ಸಾಧನೆಯನ್ನ ಕೇಳಿದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಧರನ್ನು ಅವರ ಸಾಧನೆಗಳನ್ನು ಪರಿಚಯ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇವೆ ಆದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ